ಸಂಗೀತ ಕಚೇರಿಯನ್ನು ನಡೆಸಿಕೊಡುವವರು ವಿದ್ವಾನ್ ವಿ ವಂಶೀಧರವರು. ಇವರು ಮೂಲತಃ ಮೈಸೂರಿನವರು. ಶ್ರೀ ವಿ ಇವರ ಮನೆ ಸಂಗೀತದ ಮನೆ. ಇವರ ಮುತ್ತಾತರವರು, ಗ್ರೇಟ್ ಗ್ರ್ಯಾಂಡ್ ಫಾದರ್ ವೆಂಕಟೇಶ ಅಯ್ಯಂಗಾರ್ ಅಂಥೇಳಿ ಅವರು ಆಗಿನ ಮಹಾರಾಜರ ಅರಮನೆಯಲ್ಲಿ ಆಸ್ಥಾನ ವಿದ್ವಾಂಸರಾಗಿದ್ದರು, ವೀಣೆ ವಿದ್ವಾಂಸರು. ಇವರ ತಾತನವರು ವಿದ್ವಾನ್ ಶ್ರೀ ವಿ ದೇಶಕಾಚಾರ್ಯರು, ಪ್ರಖ್ಯಾತ ವೇಣುವಾದನ ವಿದ್ವಾಂಸರು. ಇವರ ದೊಡ್ಡಪ್ಪನವರು ಪದ್ಮಭೂಷಣ ವಿದ್ವಾನ್ ಶ್ರೀ ಡಾಕ್ಟರ್ ವೀಣೆ ದೊರೆಸ್ವಾಮಿ ಅಯ್ಯಂಗಾರ್ಯರು. ಹಾಗಾಗಿ ವಂಶೀಧರವರಿಗೆ ಚಿಕ್ಕಂದಿನಿಂದಲೇ ಸಂಗೀತದ ಅಭಿರುಚಿ. ಇವರ ತಾತನವರಿಂದ ನನಗೆ ಪ್ರಾರಂಭದಲ್ಲಿ ವೇಣುವಾದನ ಶಿಕ್ಷಣ, ನಂತರ ಇವರ ಬಂಧುವಾದ ವಿದ್ವಾನ್ ವೀಣೆ ಡಿ ಬಾಲಕೃಷ್ಣವರಿಂದ ಹೆಚ್ಚಿನ ಶಿಕ್ಷಣ, ಮತ್ತು ನಮ್ಮ ಸುಧೀಂದ್ರರವರ ಜೊತೆಯಲ್ಲಿ ಇವರನ್ನ ಬೆಳೆಸ್ಕೊಂಡು ಬಂದಿದ್ದಾರೆ. ಬಾಲ್ಯದಿಂದಲೇ ತಾತನವರ ಜೊತೆಯಲ್ಲಿ ವೇಣುವಾದ ಕಚೇರಿಯಲ್ಲಿ ಭಾಗವಹಿಸ್ತಾ ಇದ್ದರು. AAR ಮತ್ತು ದೂರದರ್ಶನದಲ್ಲಿ A-grade ಆರ್ಟಿಸ್ಟ್ ಆಗಿದ್ದಾರೆ. BCOM ಪದವಿ ಪಡೆದ ನಂತರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಉದ್ಯೋಗ, ಅನೇಕ ಪ್ರಶಸ್ತಿಗಳನ್ನು ಪಡೆದು ಭಾರತದ ಅನೇಕ ಕ್ಷೇತ್ರಗಳಲ್ಲಿ ನುಡಿಸಿದ್ದಾರೆ. ಸ್ವಿಟ್ಜರ್ಲೆಂಡ್ನ ಸಂಗೀತೋತ್ಸವದಲ್ಲಿ ನುಡಿಸಿ ಎಲ್ಲರ ಮೆಚ್ಚುಗೆಯನ್ನು ಪಡೆದಿದ್ದಾರೆ. ಸೌತ್ ಝೋನ್ ರೀಜನಲ್ ನೆಟ್ವರ್ಕ್ ಕಾರ್ಯಕ್ರಮದಲ್ಲಿ ಇವರು ನುಡಿಸಿ ರಸಿಕರ ಮೆಚ್ಚುಗೆಯನ್ನು ಪಡೆದಿದ್ದಾರೆ. ಶ್ರೀ ವಂಶೀಧರವರಿಗೆ ನಿಮ್ಮೆಲ್ಲರ ಪರವಾಗಿ, ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಇಂದಿನ ಕಚೇರಿಯ ಪಕ್ಕವಾದ್ಯದಲ್ಲಿ ವಯಲಿನ್ ನುಡಿಸುವವರು ವಿದ್ವಾನ್ ಶ್ರೀ ಮುತ್ತೂರ್ ಆರ್ ಶ್ರೀನಿಧಿಯವರು. ಬಹಳ ಹಿರಿಯ ಕಲಾವಿದರು, ಅನೇಕ ಹಿರಿಯ ವಿದ್ವಾಂಸರಿಗೆಲ್ಲ ಸಾಥ್ ನೀಡಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ, ಸಂಸ್ಥೆ ಪರವಾಗಿ ಸ್ವಾಗತ. ಮೃದಂಗದಲ್ಲಿ ನಿಮಗೆ ಚಿರು ಪರಿಚಯ ಇರ್ತಕ್ಕಂಥವ್ರು ನಮ್ಮ ಸುಧೀಂದ್ರರವರು, ಎಲ್ರಿಗೂ ಪರಿಚಯ, ಮಹಾದೊಡ್ಡ ವಿದ್ವಾಂಸರು ಮತ್ತು ದಿ ಮೋಸ್ಟ್ ಸಾಟ್ ಆಫ್ಟರ್ ಮೃದಂಗಿಸ್ಟ್ ಇನ್ ಕರ್ನಾಟಕ. ಅವರಿಗೂ ನಿಮ್ಮೆಲ್ಲರ ಪರವಾಗಿ, ಸಂಸ್ಥೆ ಪರವಾಗಿ ಆದರದ ಸ್ವಾಗತ. ಈಗ ಪ್ರಾರಂಭಿಸೋಣ. ಮೊದಲಿಗೆ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ವಲ್ಲಭ ನಾಯಕಸ್ಯ ಬೇಗಡೆ ರಾಗ ರೂಪಕತಾಳದಲ್ಲಿ. Thank you.
Thank you.
ತ್ಯಾಗರಾಜರ ಕೃತಿ ಆಡಮೋಡಿಗಲದ ಚಾರುಕೇಶಿ ರಾಗದಲ್ಲಿ ಆದಿತಾಳ.
ಪುರಂದರದಾಸರ ಕೃತಿ ನಂಬಿಕೆಟ್ಟವರಿಲ್ಲವೋ ಮಿಶ್ರ ಚಾಪತಾಳದಲ್ಲಿ Thank you.
Thank you.
ಚಿನ್ನ ನಾಡೆನ ಕಳಾನಿಧಿ ರಾಗದಲ್ಲಿ ಆದಿತಾಳ. ಮಧ್ಯಮಾವತಿ ರಾಗದಲ್ಲಿ ತ್ಯಾಗರಾಜರ ಕೃತಿ ರಾಮಕಥಾ ಸುಧಾರಸ ಆದಿತಾಳದಲ್ಲಿ.
Thank you.
Thank you.
ಕಾನ್ಸರ್ಟ್. ನಾನು ಇವರ ತಾತ ಅವರ ದೇಶಿಕಾಚಾರ್ಯರ ಕಚೇರಿ ಕೇಳಿ ಪುನಃ ಆಲ್ಮೋಸ್ಟ್ ಅವರ ಸಮನಕ್ಕೆ ಬರ್ತಾ ಇದ್ದಾರೆ. 3 ವರ್ಷದಿಂದ ನಾನು ಇವನ್ನ ನೋಡಿದ್ದೇನೆ. 3 ವರ್ಷ ಇದ್ದಾಗ 90 ರಾಗಗಳನ್ನು ಹೇಳೋನು. ಅದು ಪರೀಕ್ಷೆ ಮಾಡೋಕ್ಕೋಸ್ಕರ ವೀಣೆ ದೊರ್ಸಾಮಯ್ಯಂಗಾರು, ಇವರು ದೊಡ್ಡಪ್ಪ, ಏನಿದೆ ನಿಜ ಏನು ಏನು ನೋಡೋಣ, ಕೇಳೋಣ ಇವನು ಹೇಗೆ ಹೇಳ್ತಾನೆ ಅಂತ ಪರೀಕ್ಷೆ ಮಾಡಿ 90 ರಾಗವನ್ನು ಕರೆಕ್ಟಾಗಿ ಹೇಳಿದ. ಬಹಳ ಸಾಧನೆ ಮಾಡ್ತಾ ಇದ್ದಾರೆ ಮತ್ತು ಇನ್ನೂ ಮೇಲ್ ಬರಲಿ ಅಂತ ಆಶಿಸ್ತೇನೆ. ಟ್ರೆಡಿಷ್ನಲ್ ವಿತ್ ಬ್ಲೆಂಡಿಂಗ್ ಇಸ್ ಸೂದಿಂಗ್ ಮೆಲೋಡಿ. ಕಲ್ಯಾಣಿ ಮತ್ತು ಮಧ್ಯಮಾವತಿ, ಇಟ್ ವಾಸ್ ರೆಂಡರ್ಡ್ ಎಕ್ಸಲೆಂಟ್ ಮ್ಯಾನ. ಅದಕ್ಕೆ ಪಕ್ಕವಾದ್ಯದ ಸಹಾಯ ನಮ್ಮ ಶ್ರೀನಿಧಿ ಅವರು ಕೂಡ ಎಷ್ಟು ಸೊಗಸಾಗಿ ಕಲ್ಯಾಣಿ ಮತ್ತು ಮಧ್ಯಮಾವತಿಯನ್ನು ನುಡಿಸಿದ್ರು. ಮತ್ತು ಮುಖ್ಯವಾಗಿ ಯಾವುದೇ ಒಂದು ಕಚೇರಿಗೆ ಬಹಳ ಮುಖ್ಯ ಶೋಭೆ ತರಬೇಕು ಅಂತ ಹೇಳಿದ್ರೆ ಮೃದಂಗ. ಸುಧೀಂದ್ರ ಅವರ ಮೃದಂಗ ಅದಂತೂ ಸ್ಫೂರ್ತಿ ತರುತ್ತೆ. ಮೈನ್ ಆರ್ಟಿಸ್ಟ್ ಕೂಡ ಭಾಳ ಚೆನ್ನಾಗಿ ನುಡಿಸಿದ್ರು. ಭಾಳ ಹಿರಿಯ ಕಲಾವಿದರು ಕೂಡ, ಚಿಕ್ಕವನಾದರೂ ಕೂಡ ಇವ್ರ ಜೊತೆಗೆ ಒಂದು ಪಕ್ವಾದ್ಯ ನುಡಿಸಿದ್ದಾರೆಲ್ಲ, ದಟ್ ಇಟ್ ಸೆಲ್ಫ್ ಈಸ್ ಗ್ರೇಟ್. ವೆರಿ ಫ್ಯೂ ಪೀಪಲ್ ವಿಲ್ ಕಮ್ ಎಕ್ರಾಸ್ ಯಾವ ಚಿಕ್ಕ ಹುಡುಗಂತೆ. ಭಾಳ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮ ಪ್ರಾಯೋಜಕರು ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ, ಕರ್ನಾಟಕ ಸರ್ಕಾರ, ಇವರು ನಡೆಸಿಕೊಂಡಂಥ ಕಾರ್ಯಕ್ರಮ ಮತ್ತು ನಾಳೆ ಕಾರ್ಯಕ್ರಮ 29. ತುಂಬ ವರ್ಷದಿಂದ ಪಳಗಿರೋ ಅಂತ ಅವನು ಅದನ್ನು ಗುರುತಿಸ್ಬಿಟ್ಟು ತಕ್ಷಣ ತೊಗೊಂಡ್ಬಿಟ್ಟ ಅದನ್ನು. ದಟ್ ಶೋಸ್ ಇಸ್ ಕೆಪ್ಯಾಸಿಟಿ. ಯು ಗಿವ್ ಎ ವೆರಿ ಗುಡ್ ಹ್ಯಾಂಡ್ ಪ್ಲೀಸ್. ಅದಕ್ಕೆ ಮುಕ್ತಾಯ. ಡಿ ರಾಮನಾಥನ್ ರವರ ರಚನೆ ಸಾಗರ ಶಯನ ವಿಭೋ, ಭಾಗೇಶ್ವರಿ ರಾಗ, ಆದಿತಾಳದಲ್ಲಿ. Thank you.
ಸಿಂಧು ಭೈರವಿ ರಾಗದಲ್ಲಿ ನಮ್ಮ ತಾತ ದೊರೆಸ್ವಾಮಯ್ಯಂಗಾರವರು ಮಾಡಿದಂಥ ರಚನೆ. ಅವರು ಜರ್ಮನಿಗೆ ಹೋಗಿದ್ದಾಗ ಇದನ್ನು ಕಂಪೋಸ್ ಮಾಡಿದ್ದು. ಆದಿತಾಳದಲ್ಲಿದೆ. ಶೇಷಣ್ಣನವರ ತಿಲ್ಲಾನ ಬೆಹಾಗ್ರಾಗದಲ್ಲಿ ಆದಿತಾಳ.